ಸಮುದಾಯ ಹಿಂದುತ್ವ ಹ್ಯಾಂಗ್ ಇದು ಕಾಂಗ್ರೆಸ್ನಿಂದ ಸತ್ತಡ್ರಿ ಕಾಂಗ್ರೆಸ್ನಿಂದ ಹಿಂದೂಗಳ ಸಮುದಾಯದ ಮೇಲೆ ನಿರಂತರವಾಗಿ ಅನ್ಯಾಯ ಆದರೂ ಸಹ ಇವತ್ತು ಟಾರ್ಗೆಟ್ ಹಿಂದೂಗಳಿದ್ದಾರೆ ಮತ್ತು ದೇಶದಲ್ಲಿ 52 ಪಕ್ಷಗಳು ಎಲ್ಲ ಮುಸ್ಲಿಂ ಪರವಾಗಿ ಭಾಷೆ ಮಾತಾಡ್ತಾರೆ ಅವ್ರಿಗೆ ಬೆಂಬಲ ಕೊಡ್ತಾರೆ ಆ ದೇಶದಲ್ಲಿ ಇವತ್ತು ಒಂದೇ ಒಂದು ಪಾರ್ಟಿ ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡ್ತಾರೆ ಅದಕ್ಕೆ ನಾವು ಇಡೀ ಎಲ್ಲ ಹಿಂದೂ ಸಮಾಜದ ಎಲ್ಲ ಜನರು ಹೇಳೋದೇನೆಂದರೆ ನರೇಂದ್ರ ಮೋದಿಯವರು ಬಂದಿಲ್ಲ ಅಂದರೆ ನಮ್ಮ ದೇಶನೂ ಸುರಕ್ಷಿತಿರುವುದಿಲ್ಲ ಸನಾತನ ಹಿಂದೂ ಧರ್ಮ ಸುರಕ್ಷಿತಿರುವುದಿಲ್ಲ ಮೇಲಾಗಿ ನನ್ನ ಮನೇನು ಸುರಕ್ಷಿತ ಇರಲ್ಲ ಅಂತ ಕಲ್ಪನೆ ಕೊಟ್ಟೆ ಸಿಎಂ ಅವರು ನಿನ್ನೆ ಕಲಬುರಗಿ ಬಂದಾಗ ಹೇಳಿದ್ರು ಸರ್ ಈಗಾಗಲೇ ಏನು ಬೂತಿಂಗ್ಗಳು ಆದವಲ್ಲ ಅಲ್ಲೆಲ್ಲ ನಾನು ರಿಪೋರ್ಟ್ ತಗೊಂಡಿದ್ದೀನಿ ನಾವೇ ಜಾಸ್ತಿ ಸ್ಥಾನದಲ್ಲಿ ಗೆಲ್ತೀವಿ ಅಲ್ಲಿ ನೋಡ್ರಿ ಸಿಎಂ ಅವ್ರು ಹೆಂಗದಾರ ಅವರಿಗೆ ಖುಷಿ ಪಡುವಂತ ರಿಪೋರ್ಟ್ ಅವರೇ ತಯಾರು ಮಾಡಿಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆದವ್ರು ಕೊಟ್ಟಿರ್ತಲ್ಲ ಅವ್ರು ಹೇಳಿರ್ತಾರೆ ನಿಮ್ಮೊಂದು 2-3 ಬಂದ್ರೆ ಭಾಳ ಅದ್ರಿ ಸರ್ ಅವ್ರು ಹೇಳ್ಕೊಬೇಕು ಈಗ ಇಲ್ಲಕಂದ್ರೆ ಇಲ್ಲಿ ಪರಿಣಾಮ ಬೀಳ್ತದೆ ಏನು ಇಲ್ಲಿ 14 ಲೋಕಸಭೆಯಲ್ಲಿ ಆ ಪರಿಣಾಮ ಬೀಳ್ತದೆ ಪಾಪ ಸಿಎಂ ಅವ್ರಿಗೆ ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾಯಿದ್ದೀನಿ ಈ ಲೋಕಸಭೆ ಮುಗಿದ ಮೇಲೆ ನೀವು ಮುಂದೆ ಮುಖ್ಯಮಂತ್ರಿಯಾಗಿ ಮುಂದುವರಿತೀರೋ ಅಥವಾ ನಿಮ್ಮ ಬೆನ್ನಿಗೆ ಡಿ ಕೆ ಶಿವಕುಮಾರ್ ಚಾಕು ಆಗ್ತಾನೆ ಅನ್ನೋದು ಮೊದಲು ನೀವು ಬಯಾನ ಕೊಡಿಸಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿಬಿಟ್ಟಾರೆ ಚುನಾವಣೆ ಆದ ನಂತರ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋಂಥದ್ದು ಹಲವಾರು ಬಾರಿ ಹೇಳ್ಯಾರ ಅದಕ್ಕೆ ಸಿದ್ದರಾಮಯ್ಯನವರೇ ನಿಮ್ಮ ಕುರ್ಚಿ ಗಟ್ಟಿ ಉಳಿಬೇಕಂದ್ರೆ ಕಾಂಗ್ರೆಸ್ ಸೋಲ್ಬೇಕು ಕಾಂಗ್ರೆಸ್ ಸೋಲುದು ಯಾಕಂದರೆ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದಿದ್ದಕ್ಕೆ ಎಲ್ಲ ಹಿಂದುಳಿದ ವರ್ಗದವರು ಬಿ ಜೆ ಪಿ ವೋಟ್ ಹಾಕಿದ್ರು ಹಿಂಗಾಗಿ ನಮಗೆ ಹಿನ್ನಡೆ ಆಯ್ತಂತ ಸಿದ್ದರಾಮಯ್ಯನವ್ರು ಹೇಳಕ್ಕೆ ಒಂದು ಒಳ್ಳೆಯ ಒಂದು ಚಾನ್ಸ್ ಅದನ್ನ ಚಾನ್ಸನ್ನು ಸಿದ್ದರಾಮಯ್ಯನವರು ಮಾಡ್ಕೊಂಡು ಕಳಕಳಿ ನಮನೆ ಮಾಡಿ ಸರಿ ಬರ ಪರಿಹಾರದಲ್ಲಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳಿದ್ರು ಅವ್ರು ಹಂಗೆ ಹೇಳಬೇಕಾಗ್ತದ್ರಿ ಅವ್ರಿಗೇನು 50,000 ಕೋಟಿ ಕೊಟ್ಟರು ಅವ್ರ ತಂದೆ ಎಲ್ಲಿ ಹಾಕ್ತಾರೆ ಇವತ್ತು 11,000 ಕೋಟಿ ರೂಪಾಯಿ SCP DSP ಹಣ ಇತ್ತು ದಲಿತರಿಗೆ ನಮ್ಮ ಟ್ರೈಬಲ್ ಜನರಿಗೆ ಅಭಿವೃದ್ಧಿಗೆ ಹಣ ಕೊಡುವಂಥದ್ದನ್ನ ನೀವು ನಿಮ್ಮ ಗ್ಯಾರಂಟಿಗಳಿಗೆ ಹಾಕಿದ್ರಿ ಈ 11,000 ಕೋಟಿ ಆ ದಲಿತರಿಗೆ ಕೊಡೋಂಥದ್ದು ಹಣ ನೀವು ಇದು ಮಾಡಿರಲ್ಲ ಇದಕ್ಕೇನು ಉತ್ತರ ಹೇಳ್ರಿ ಮೊದಲು ನಿಮ್ಮ ಗ್ಯಾರಂಟಿ ಸಲುವಾಗಿ ಹಿಂದುಳಿದ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿರಿ ಹಿಂದುಳಿದ ಸಮಾಜಕ್ಕೆ ಸಿಗಬೇಕಾದಂಥ ಮೀಸಲಾತಿಯನ್ನು ಮುಸ್ಲಿಂ ಬಿಟ್ಟಿದ್ದೀರಿ ಇದು ದೊಡ್ಡ ಘೋರ ಅನ್ಯಾಯ ನಿಮ್ಮ ಹಿಂದುಳಿದ ವರ್ಗದವ್ರಿಗೆ ಮಾಡಿದ್ದೀರಿ ಇದರಿಂದ ಹಾಲಮತ ಸಮಾಜ ತಳವಾರ ಸಮಾಜ ಹಿಂದುಳಿದ ಸಮಾಜಗಳು ಏನದಾವು ಕರ್ನಾಟಕದಲ್ಲಿ ಅವ್ರಿಗೆ 4% ವಂಚನೆಯನ್ನು ನೀವು ಮಾಡಿದ್ದೀರಿ ಹಿಂಗಾಗಿ ಹಿಂದುಳಿದವರು ದಲಿತರು ಓಟ್ ಬೇಡಲಿಕ್ಕೆ ನೈತಿಕತೆ ಇಲ್ಲ ಆಗ್ತಿಲ್ಲ ನಮ್ಮ ಸರ್ಕಾರ ಬಂದರೆ ಸಂಪೂರ್ಣವಾಗಿ ಮುಸ್ಲಿಂ ಮೀಸಲಾತಿ ನಾವು ತೆಗಿತೀವಿ ಯಾಕಂದ್ರೆ ಒಂದು ಧರ್ಮ ಆಧಾರಿತ ಮೀಸಲಾತಿ ಕೊಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘದಲ್ಲಿ ಅವಕಾಶ ಇಲ್ಲ ಯಾವುದೋ ಒಂದು ಸಣ್ಣ ಸಮುದಾಯ ಮುಸ್ಲಿಮರ ಒಳಗೆ ಪಿಂಜಾರ ತೊಂದ ಸಮುದಾಯ ಅದು ಬಡತನ ಅಂಥವ್ ಸಮುದಾಯನ ಸೇರಿಸ್ಬೇಕು ಹೊರತು ಮೇಜರ್ ಮುಸ್ಲಿಂ ಅಂತೇಳಿ ನೀವು ಎಲ್ಲೂ ಸಂವಿಧಾನದ ಪ್ರಕಾರ ಮೀಸಲಾತಿ ಕೊಡಕ್ಕೆ ಬರೋದಿಲ್ಲ ನಾನು ವೈಯಕ್ತಿಕ ಯಾವುದೂ ಹೋಗೋದಿಲ್ಲ ಆ ವಿಚಾರ ಹೊಟ್ಟೆನ ಮಾತಾಡೋದಿಲ್ಲ ಅದು ಕಾನೂನು ಏನೈತೆ ಅದು ಈಗಾಗಲೇ ಸಿಎಂ ಅವರು SIT ತನಿಖೆ ಆದೇಶ ಕೂಡ ಮಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಆದರೆ ನಡ್ಡಾ ಅವರು ಆ ಸಂತ್ರಸ್ತರ ಮನೆಗೆ ಅನ್ಯಾಯಕ್ಕೊಳಗಾದವ್ರ ಮನೆಗೆ ಯಾವಾಗ ಹೋಗಿ ಬರ್ತಾರೆ ಅಂತ ನಡ್ಡಾ ಪ್ರಿಯಾಂಕ ಖರ್ಗೆ ಸಾರಿ ಇವರು ಪ್ರಿಯಾಂಕಾ ಖರ್ಗೆ ಇಲ್ಲಿ ದಲಿತರು ಅಂತ ಹೇಳಿದ್ದಾರೆ ಅರ್ಜಿಯಲ್ಲಿ ಅಪ್ಪ ಮಗ ಯಾವಾಗ ಹೋಗಿ ಬರ್ತಾರೆ ಅಲ್ಲಿ ಹೋಗಿ ಅಲ್ಲಿ ಹೇಳ್ತಾರ ನಮ್ಮ ದಲಿತ ಹುಡುಗನ ಹೊಡೆದಾರ ಅವ್ರಿಗೆ ನಾವು ಗುಂಡೇಟ್ ಹಾಕ್ತೀವಿ ಅನ್ಕೊಂಡು ಮಾಡಿದ ದಮ್ ಇದೆ ಯಾಕೆ ಪ್ರಿಯಾಂಕಾ ಖರ್ಗೆ ನಡ್ಡಾ ಅವ್ರ ಬಗ್ಗೆ ಏನು ಕೇಳ್ತಾರೆ ಈ ಪ್ರಧಾನಮಂತ್ರಿಗಳ ಬಗ್ಗೆ ಏನು ಮಾತಾಡ್ತಾರೆ ಸ್ವಲ್ಪ ಬಾಯಿಯಲ್ಲಿ ಬಿಗಿ ಇಟ್ಕೋಬೇಕು ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಹೋಗ್ರಿ ದಲಿತರ ಹತ್ಯೆ ಆಗೈತಲ್ಲ ಹೋಗ್ರಿ ಅಲ್ಲಿ ಹಿರೇಮಠರದ ಹತ್ಯೆ ಆಗೈತಲ್ಲ ಅಲ್ಲಿ ಹೋಗ್ರಿ ಅಲ್ಲಿ ಹೋಗೋದು ಬಿಟ್ಟು ನಡ್ಡಾ ಅವ್ರಿಗೆ ಯಾವಾಗ ಸಂತ್ರಸ್ತರ ಮನೆಗೆ ಹೋಗ್ತಾರೆ ನೀವು ಮೊದಲು ಹೋಗಿ ನೀವು ಒಂದು ಇಡೀ ದೇಶಕ್ಕೆ ಮಾದರಿ ಆಗ್ತದೆ ದಲಿತರ ಪರವಾಗಿ ನಾವು ಇದೀವಿ ದಲಿತರೊಬ್ಬರಿಗೆ ಎಲ್ಲೇ ಕೊಲೆ ಅನ್ಯಾಯ ಆದರೆ ನಾವು ಅದನ್ನು ಗಟ್ಟಿಯಾಗಿ ವಿರೋಧ ಮಾಡಿ ಅವ್ರಿಗೆ ನೈತಿಕ ಬೆಂಬಲ ಕೊಟ್ಟು ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಬರ್ಬೋದಾಗಿತ್ತಲ್ಲ ಏನು ಕಡಿಮೆಗೆ ಪ್ರಿಯಾಂಕಾ ಕರೆದ್ರು ಯಾದಗಿರಿಗೆ ಹೋಗ್ಬೇಕಾಗಿತ್ತಲ್ಲ ಏನು ಹೆಲಿಕಾಪ್ಟರ್ ಒಂದು ತಾಸನ ಹೋಗಿ ಬರ್ತೀವಿ ಅವರಿಗೆ ದಲಿತರ ಬಗ್ಗೆ ಕೇಳ್ಕೊಳ್ಳಿಲ್ಲ ಇವರು ಮುಸ್ಲಿಂ ಬಗ್ಗೆ ಕೇಳ್ಕೊಳ್ಳಿ ನಿಮ್ಮದು ರಾಜಕೀಯ ಅಡಿಗೆ ಮಾಡೋರು ಒಂದು ಟೀಮ್ ಇದೆ ಅಂದೂ ನಾ ಹೇಳಿ ನಿಂದೂ ನಾನು ಎಲ್ಲ ನೋಡಿ ಆ ಟೀಮ್ ಇಂಥ ಕೆಟ್ಟ ಕೆಲಸ ಮಾಡ್ತೀವಿ ಚುನಾವಣೆ ಬಂದಾಗ ಆಗಲಿ ಇದು ಮೊದಲೇ ಬಿಡುಗಡೆ ಮಾಡಿದ್ದೀನಿ ದುರ್ದೈವ ಆದರೂ ನಾವು ವೈಯಕ್ತಿಕ ಇದೆ ಏನು ಮಾತಾಡ್ತೀವಿ ಥ್ಯಾಂಕ್ ಯು